ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಮಂಗಳವಾರದಂದು ಸಾಂಕೇತಿಕವಾದಂಥ ಪ್ರತಿಭಟನಾ ಧರಣಿಯನ್ನು ಮಾಡೋದ್ರ ಮೂಲಕ ಸರ್ಕಾರವನ್ನು ಒತ್ತಾಯಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಚಲುವಾದಿ ಮತ್ತು ಚಲುವಾದಿ ಸಂಬಂಧಿತ ಜಾತಿಗಳು ತ್ರಿಮಸ್ತ ಸಮುದಾಯಗಳು ಮತ್ತು ಅಲೆಮಾರಿ ಸಮುದಾಯಗಳು ಈ ಪ್ರತಿಭಟನೆಯ ಭಾಗವಾಗಿ ಮತ್ತು ಈ ಕಾರ್ಯಕ್ರಮವನ್ನು ನೇತೃತ್ವವನ್ನು ನಾವು ವಹಿಸಿಕೊಂಡು ಈ ಪರಿಶಿಷ್ಟ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಅವರವರ ಜನಸಂಖ್ಯೆಗನುಗುಣವಾಗಿ ಮೀಸಲಾತಿಯ ವರ್ಗೀಕರಣ ಮಾಡಬೇಕು ಅನ್ನುವಂಥ ಒಂದು ಬಹುದಿನಗಳ ಒಂದು ಅಕ್ವತ್ತಾಯ ಏನಿದೆ ಆ ಒಂದು ಅಕ್ವತ್ತಾಯಗಳನ್ನು ಇಟ್ಟು ನಾವು ಈ ಒಂದು ಪ್ರತಿಭಟನೆಯನ್ನು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಡೆಸ್ತಾ ಇದ್ವಿ ಕಳೆದ ಸಾರೆ ನಮ್ಮ ಹೋರಾಟದ ಒತ್ತಡಕ್ಕೆ ಕೊನೆಯ ಗಳಿಗೆಯಲ್ಲಿ ಚುನಾವಣೆಯ ಒಂದು ಕಾರಣಗಳನ್ನು ಇಟ್ಕೊಂಡು ನಮ್ಮ ಸಮುದಾಯಗಳಿಗೆ ಮತ್ತೆ ಕಣ್ಣೀರು ಒರೆಸುವಂಥ ಒಂದು ಒಂದು ನಾಟಕವನ್ನು ಆಡಿ ಬಿ ಜೆ ಪಿ ಸರ್ಕಾರ ಹದಿನೈದರ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕಂದ್ಕೊಂಡು ಸದಸ್ಯ ಆಯೋಗದ ಶಿಫಾರಸ್ಸಿತ್ತು ಇತ್ತು ನಾವು ಅದೇ ಸಿಫಾರಸನ್ನು ಕೂಡ ಸರ್ಕಾರದ ಮೇಲೆ ಒತ್ತಡ ತಂದಿದ್ವಿ ಆದರೆ ಬಿ ಜೆ ಪಿಯವರು ಅವರು ಚುನಾವಣೆಯ ಕಾರಣದಿಂದ ಕೊನೆಯ ಗಳಿಗೆಯಲ್ಲಿ ಹದಿನೈದರ ಮೀಸಲಾತಿಯನ್ನು ಸಂಪೂರ್ಣವಾಗಿ ಕೈಬಿಟ್ಟು ಮತ್ತು ಸದಸ್ಯ ಆಯೋಗದ ವರದಿಯನ್ನು ಸಂಪೂರ್ಣವಾಗಿ ಹೊರಗಿಟ್ಟು ಅವರು ಏನು ಹೆಚ್ಚಳವಾಗಿರ್ತಕ್ಕಂಥ ಹದಿನೇಳು ಪರ್ಸೆಂಟು ಮೀಸಲಾತಿಯನ್ನು ವರ್ಗೀಕರಿಸಿ ಅಲ್ಲಿ ಯಾವುದೇ ರೀತಿಯ ಕಾನೂನುಬದ್ಧವಾದಂಥ ನ್ಯಾಯಬದ್ಧವಾದಂಥ ಚರ್ಚೆ ಮಾಡದೆ ವಿಧಾನಮಂಡಲದಲ್ಲಿ ಚರ್ಚೆ ಮಾಡದೆ ಅದನ್ನು ತರಾತುರಿಯಲ್ಲಿ ಕೇಂದ್ರಕ್ಕೆ ಕಳಿಸಿ ಸದಶಿವ ಆಯೋಗದ ಮೂಲ ವರದಿಯನ್ನೇ ಕೈಬಿಟ್ಟು ಇವತ್ತು ಬಹುಶಃ ಅದನ್ನು ಅತ್ಯಂತ ಏನು ಅವೈಜ್ಞಾನಿಕವಾದಂಥ ಒಂದು ಶಿಫಾರಸ್ಸನ್ನು ಮಾಡಿದಾರ ಹಾಗಾಗಿ ಆ ಒಂದು ಶಿಫಾರಸು ಮಾಡಿರ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಕೂಡಲೇ ಕಾಂಗ್ರೆಸ್ನವರು ಕೂಡ ಹೇಳಿದರು ಇವರು ಮಾಡಿರ್ತಕ್ಕಂಥ ಶಿಫಾರಸು ಅವೈಜ್ಞಾನಿಕವಾಗಿದೆ ಅದರಲ್ಲಿ ಯಾವುದೇ ರೀತಿ ನ್ಯಾಯಬದ್ಧವಾಗಿಲ್ಲ ಅದನ್ನು ನಾವು ಕೂಡಲೇ ವಾಪಸ್ ಪಡೆದು ನಾವು ಮೂಲ ಸದಸ್ಯ ಆಯೋಗದ ವರದಿಯನ್ನೇ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂದ್ಕೊಂಡು ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು ವಿಶೇಷವಾಗಿ ಸದಾಶಿವ ಆಯೋಗದ ವರದಿಯನ್ನು ನಾವು ಮೊದಲನೇ ಅಧಿವೇಶನ ಮತ್ತು ಮೊದಲನೇ ದಿನದಂದು ನಾವು ಚರ್ಚೆ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂದ್ಕೊಂಡು ಅವರು ಚಿತ್ರದುರ್ಗದ ಎಸ್ ಸಿ ಎಸ್ ಟಿಗಳ ಸಮಾವೇಶದಲ್ಲಿ ಘೋಷಣೆಯನ್ನು ಮಾಡಿದರು ಅದೇ ರೀತಿಯಲ್ಲಿ ಅವರ ಪ್ರಣಾಳಿಕೆಯಲ್ಲೂ ಕೂಡ ಪ್ರಕಟಣೆ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಸರ್ಕಾರ ತಾವು ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಬೇಕು ಸದಾಶಿವ ಆಯೋಗದ ವರದಿಯನ್ನು ವಿಧಾನ ಪರಿಷತ್ತಿನಲ್ಲಿ ಮತ್ತು ವಿಧಾನಮಂಡಲದಲ್ಲಿ ಚರ್ಚೆ ಮಾಡಿ ವೈಜ್ಞಾನಿಕವಾಗಿ ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕಂತಕಂಡು ಸರ್ಕಾರವನ್ನು ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಇದರಲ್ಲಿ ಎಲ್ಲ ದಲಿತೇತರು ಚಿಂತಕರು ಬರಹಗಾರರು ಹೋರಾಟಗಾರರು ಇನ್ನಿತರೆ ಎಲ್ಲ ಸಮುದಾಯದ ಮುಖಂಡರು ಈ ಹೋರಾಟಕ್ಕೆ ಬೆಂಬಲವನ್ನು ಕೇಳ್ತಾ ಇದ್ದೀವಿ ಅವರೂ ಕೂಡ ಈ ಹೋರಾಟದಲ್ಲಿ ಈ ಸಾಮಾಜಿಕ ನ್ಯಾಯದ ಪರವಾದಂಥ ಹೋರಾಟದಲ್ಲಿ ಅವರೂ ಕೂಡ ಭಾಗವಹಿಸ್ತಿದ್ದಾರೆ ಹಾಗಾಗಿ ಈ ಹೋರಾಟವನ್ನು ಇವತ್ತು ಬರೀ ಪರಿಶಿಷ್ಟರ ಮಾತ್ರ ಅಲ್ಲ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಎಲ್ಲ ಚಿಂತಕರು ಎಲ್ಲ ಸಂಘಟನೆಯ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗಾಗಿ ಈ ಹೋರಾಟವನ್ನು ಯಶಸ್ವಿಗೊಳಿಸೋದಕ್ಕೆ ನಾಡಿನ ಎಲ್ಲ ಪರಿಶಿಷ್ಟ ಸಮುದಾಯಗಳು ಮತ್ತು ಪರಿಶಿಷ್ಟೇತರ ಎಲ್ಲ ಚಿಂತಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಚುನಾವಣೆ ಪೂರ್ವದಲ್ಲಿ ನಾವು ಚರ್ಚೆಗಳನ್ನು ಒತ್ತಡಗಳನ್ನು ಮಾಡಿದ್ವಿ ಸಿದ್ದರಾಮಯ್ಯ ಅವರ ಜೊತೆ ಏನು ಎಸ್ ಸಿ ಎಸ್ ಟಿ ಸಮಾವೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಜೊತೆ ಮಾತಾಡಿದ್ವಿ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀವಿ ಮತ್ತು ಇದು ಸುರ್ಜೇವಾಲ ಅವರ ಜೊತೆ ಚರ್ಚೆ ಆಗಿದೆ ಮತ್ತು ಮೊನ್ನೆ ರಾಹುಲ್ ಗಾಂಧಿ ಅವರ ಜೊತೆಯೂ ಚರ್ಚೆ ಆಗಿದೆ ಹಾಗಾಗಿ ನಾವು ಕಳೆದ ಚುನಾವಣೆಯಲ್ಲಿ ಏನು ನಾವು ಕಾಂಗ್ರೆಸ್ಗೆ ಮಾದಿಗ ಸಮುದಾಯಗಳು ಬೆಂಬಲಿಸಿ ಮಾದಿಗ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳು ಚೆಲ್ವಾದಿ ಚಲವಾದಿ ಸಂಬಂಧಿತ ಜಾತಿಗಳು ಅಲೆಮಾರಿ ಸಮುದಾಯಗಳು ತ್ರಿಮಸ್ತರು ನಾವು ಐಕ್ಯತೆಯಿಂದ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದೀವಿ ಹಾಗಾಗಿ ಕಾಂಗ್ರೆಸ್ ತಾವು ಕೊಟ್ಟಂತ ಮಾತನ್ನ ತಪ್ಪದೆ ನಡೆಸಿಕೊಡಬೇಕು ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ಇನ್ನಷ್ಟು ಬೇರೆ ರೀತಿಯ ಪರಿಣಾಮವನ್ನು ಬೀರೋದಕ್ಕೆ ಅವಕಾಶ ಮಾಡಿ ಕೊಡಬಾರದು ಅಂತ ಈ ಮೂಲಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ